ನಮಸ್ತೆ ಗೆಳೆಯರೇ. ಈ ಮೂರ್ಖನ ಜೊತೆಗೆ ನಾಲ್ಕು ಮೂರ್ಖರು. ಈ ಮೂರ್ಖರು ಮಹಾ ಪೆದ್ದರು. ಇವ್ರಿಗೆ ಹೇಳ್ದೆ, ಏ ಹೌಬಲಕ್ಕೆ ಹೋಗ್ತಾ ಇದೀವಿ, ನೀರು ತಗೋಬಿಡ್ರು, ನೀರು ಖರೀದಿ ಮಾಡಿಬಿಡ್ರು. ನಾವೇ ನೀರು ಖರೀದಿ ಮಾಡಿದ್ರೆ ವಿದೇಶಿಗರಿಗೆ ಆಟ ಆಗುತ್ತೆ. ಭಾರತ ದೇಶದ 100 ಕೋಟಿ ಜನರು ನೀರು ಕುಡಿದ್ರೆ ಖರೀದಿ ಮಾಡಿ ಎಷ್ಟು ದುಡ್ಡಾಗ್ಬೋದು? 100 ಕೋಟಿ × 120 ಕೋಟಿ × 10 ರೂಪಾಯಿ. ಇಮ್ಯಾಜಿನ್ ಮಾಡಿ, ಈ ಹುಚ್ಚು ನೀರು ಖರೀದಿಸುವ ಹುಚ್ಚು ಹಚ್ಚಿದ್ದಾರೆ ನಮಗೆ. ಆದರೂ ಇವರು ಕೇಳದೆ ಪೆದ್ರು ನೀರು ಖರೀದಿ ಮಾಡಿದ್ದಾರೆ. ಇವರ ನೀರನ್ನು ನೀರಿಗೆ ಚೆಲ್ಲಿಸಿ ಆ ಪವಿತ್ರವಾದ ಅಹೋಬಲದ ನದಿಯ ನೀರನ್ನು ತುಂಬಿಕೊಂಡು ಹೋಗುವ ಒಂದು ಪ್ರಯೋಗ ನಮ್ಮದು. ಚಲ್ರ ನೀರು ಚೆಲ್ಲುವ ಆಂದೋಲನ, ನೀರು ಚೆಲ್ಲುವ ಆಂದೋಲನ, ಬ್ರಿಟಿಷರನ್ನ ತೊಲಗಿಸುವ ಆಂದೋಲನ. ಆದಷ್ಟು ಇನ್ನು ಮುಂದೆ ನಾವು ಎಷ್ಟೇ ಕಾರಣ ಇರಲಿ ನೀರು ಖರೀದಿಸಬಾರ್ದು. ಇದನ್ನ ನಾವು ಈ ಪವಿತ್ರ ವನ ಜಲಗಳಲ್ಲಿ ಹರಿದು ಬರುವಂತಹ ಔಷಧೀಯ ನೀರು, ಔಷಧಿಗಳಲ್ಲಿ, ಔಷಧೀಯ ಬೇರುಗಳಲ್ಲಿ ಹರಿದು ಬರುವ ಔಷಧೀಯ ನೀರನ್ನು ಕಲೆಕ್ಟ್ ಮಾಡಿ ಕುಡಿತೀವಿ. ಅದರ ರುಚಿ ನೋಡಿ. ಇವಾಗ ಇವನು ಬುದ್ಧಿವಂತ ಬಂದಿದ್ದನು. ಅದೇನಿರಲ್ಲ, ಇಲ್ಲೇ ತಂದಿಲ್ಲ ನೋಡಿ. ಈ ನೀರು ರುಚಿ ಹೇಳ್ತೀನಿ ನಿಮಗೆ ನೋಡಿ. ಈ ಅಹೋಬಲದ ನೀರನ್ನ ರುಚಿ ಹೇಳ್ತೀನಿ. ಕುಚ್ಚಿಡಿಯತ್ತೆ ರುಚಿ, ಕಬ್ಬಿನ ರಸ ಇದ್ದಂಗಿದೆ. ಏಯ್ ನೀನ್ ಹೇಳ ರುಚಿ, ಫ್ರಿಡ್ಜ್ ಅಲ್ಲಿ ಇಟ್ಟಂಗಿದೆ. ಸುಳ್ಳು ಹೇಳಿದ್ರೆ ಓದಿತೀನಿ, ಸತ್ಯವನ್ನೇ ಹೇಳು. ಅದ್ಭುತವಾಗಿದೆ, ಸೂಪರ್. ಇನ್ನಷ್ಟು ಕುಡಿಯೋಣ ಅನ್ಸುತ್ತಲ್ಲ. ನಿಜ ಹೇಳ ಪೆದ್ದ, ಇನ್ನೊಂದ್ಸಲ ನೀರು ಖರೀದಿ ಮಾಡಲ್ಲ ಅಂತೇಳಿ ನೋಡ್ಬಿಟ್ಟು ಯಾವ್ದೇ ಕಾರಣಕ್ಕೂ ಪ್ಯಾಕೆಟ್ ನೀರು ಖರೀದಿ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಅವ್ರು ಯಾವ ಫಿಲ್ಟರ್? ಅದು ಮನುಷ್ಯ ಮಾಡಿರೋ ಫಿಲ್ಟರ್, ಇದು ದೇವರು ಮಾಡಿರೋ ಫಿಲ್ಟರ್. ಇದಕ್ಕಿಂತ ದೊಡ್ಡ ಫಿಲ್ಟರ್ ಯಾವುದೂ ಇಲ್ಲ. ಎಂತ ನೀರನ್ನು ಫಿಲ್ಟರ್ ಮಾಡಿ ಇಲ್ಲಿ ಕಳಿಸುತ್ತೆ ಅದಕ್ಕೆ ಉದಾಹರಣೆ ಪರಮಶಿವ ನೀಲಕಂಠ. ಅವನು ವಿಷವನ್ನ ಇಲ್ಲಿ ಫಿಲ್ಟರ್ ಮಾಡಿ ಅಮೃತವನ್ನ ಕೆಳಗಿಳಿಸಿದಂತ ವೀರ ಅವನು. ಇವನು ಟೇಸ್ಟ್ ಹೇಳ, ಇವ್ನು ನೋಡಿ ತುಂಬಕೊಂಡ್ಬಂದ ಪೆದ್ದ ಕರಿಕೆರೆ ಪೆದ್ದ ಹೆಂಗಿದ್ಯಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಇವನು ಬಂದ, ಇವನು ಬೈಚಾಪುರದ ವಿಚಾರ. ಸಾಕಾದಾಗಿದೆ ಬಿಸ್ಲರಿಗಿಂತ. ಇನ್ ಮುಂದೆ ಬಿಸ್ಲರಿ ಅದು ನೀರು ಖರೀದಿ ಮಾಡಲ್ಲ ಅಂತ. ನಾನು ನೀರು ಖರೀದಿ ಮಾಡಲ್ಲ. ನೀನ್ ಹೇಳ ಖರೀದಿ ಮಾಡಲ್ಲ ಅಂದ್ಮೇಲೆ. ಇವನ್ ಬಂದ ಕೋಲಾರಮ್ಮನ ವೀರಪುತ್ರ, ವೀರಪುತ್ರ ನೀರನ್ನು ಖರೀದಿಸಲ್ಲ ಅಂತೇಳಿ. ವೀರಪುತ್ರ ಒಂದು ಸ್ಪೆಷಾಲಿಟಿ, ನೀರು ತುಂಬಿಲ್ಲ. ಮತ್ತೆ ಹೆಂಗಿದೆ ಹೆಂಗಿದೆ ಹೇಳ ಎಕ್ಸ್ಪ್ರೆಷನ್. ಟ್ರೂ ಸೂಪರ್ ಆಗಿದೆ, ಇದಕ್ಕಿಂತ ಚೆನ್ನಾಗಿದೆ. ಯಾಕ್ರೋ ಕತ್ತೆಗಳ ನೀರು ಖರೀದಿ ಮಾಡ್ತೀರಿ ನೀವೇನು? ಹೊಟ್ಟೆಗೆ ಅನ್ನ ತಿಂತೀರಾ ಏನ್ ತಿಂತೀರಿ? ನೀರು ಖರೀದಿ ಮಾಡಿದ್ಮೇಲೆ ಇನ್ನೇನಕ್ಕ ನಾವು ಈ ಗಾಳಿ, ನಾಳೆ ಗಾಳಿ ಮಾರ್ತಾರ ನಮ್ಗೆ. ನಮ್ಮ ದೇಶದ ನೀರು ನಮ್ಗೆ ಮಾರಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದಾರೆ ವಿದೇಶಿಗರು. ಬಿಡ್ರೋ ಇದನ್ನ, ನೀರು ಉಚ್ಚು ಬಿಡ್ರೋ, ಏನಾಗಲ್ಲ. ಧನ್ಯವಾದ. ಅಹೋರಾತ್ರ.